సభలకి ఏమన్నా ముందు వరిస్తా నిర్ణయిక రవీంద్రావు రాజే ಮೂರು ರನ್ಗಳನ್ನು ದಾಖಲೆ ಮಾಡಿದೆ ಎಲ್ಲರ ತಂಡ. ಒಂದು ವಿಕೆಟ್ ಅನ್ನಷ್ಟಕ್ಕೆ ಬಹುಶಃ ಈ ರೆಡ್ ಕ್ಲಬ್ ಸೀಸನ್ ಫೋರ್ ನಲ್ಲಿ ಅತ್ಯಂತ ಕಡಿಮೆ ರನ್ ಮೊದಲನೇ ಓವರ್ ದಾಖಲಿಸಿದ ತಂಡ ಎಲ್ಲರ ತಂಡ ಅನಿಸಿದೆ. ಮೂರು ರನ್ಗಳು ಖಂಡಿತವಾಗಲು ಬಹಳಷ್ಟು ರನ್ಗಳನ್ನು ಮೊದಲನೇ ಓವರ್ ಹಾಕ್ತಾ ಇತ್ತು ಈ ಒಂದು ಪಂದ್ಯ. ಕೊಹ್ಲಿ ಫೈನಲ್ ಪಂದ್ಯದ ಒಂದು ಪ್ರೆಷರ್ ಕುಕ್ಕರ್ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಎರಡು ಬ್ಯಾಂಡಿಗಳ ನಡುವೆ ಉತ್ತಮ ಹೊಂದಾಣಿಕೆ ಆಟ ಕೂಡ ಕಂಡ್ರು. ನಮಗೆ ಭರ್ಜರಿ ಹೊಡೆದಕ್ಕೆ ಪ್ರಯತ್ನ ಮತ್ತೊಂದು ಚುಕ್ಕಿ ಹೆಸರು ಆಗ್ತಾ ಬರ್ತಾ ಇದೆ. ಇಲ್ಲಿ ಮೂರು ದಿನಗಳ ಕಾಲ ಮೈಸೂರು ನಗರದ 24 ಪ್ರತಿಷ್ಠಿತ ಕಾರ್ಪೊರೇಟ್ ತಂಡಗಳು ಇವತ್ತು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು ಇವತ್ತು ಫೈನಲ್ ಪಂದ್ಯ ಕಂಡಿತಾ ಇದೆ. ಸಾಧ್ಯತೆ ಹೌದು 4 ರನ್ಗಳು. ಮೂರು ದಿವಸಗಳಿಂದ ಸತತವಾಗಿ ನಡೀತಾ ಇರುವಂತಹ ರೆಡ್ ಕಪ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ನಲ್ಲಿ ನಾನು ಇವಾಗ ನಿಮಗೆ ಒಂದು ರೋಚಕವಾದ ಒಂದು ಮೊಮೆಂಟ್ ಅನ್ನು ತೋರಿಸ್ತೀನಿ. ಯಾಕೆ ಅಂತಂದ್ರೆ ಮೂರು ದಿವಸದಿಂದ 24 ಕಾರ್ಪೊರೇಟ್ ಟೀಮ್ಸ್ ಹಣಾಹಣಿನ ನಡೆಸ್ತಾ ಇದ್ದಾರೆ. ಸಿಕ್ಕಾಪಡೆ ಒಂದು ಸೆಣಸಾಟ ನಡೀತಾ ಇದೆ ಗ್ರೌಂಡ್ ನಲ್ಲಿ. ಕಾರಣ ರೆಡ್ ಕಪ್ನ ನಾವು ಈ ಸಲ ಹೊಡಿಲೇಬೇಕು 2018 ಸೀಸನ್ 4 ನಲ್ಲಿ ಅಂತ ವೇಟ್ ಮಾಡ್ತಿರುವಂತಹ ಪ್ರತಿಯೊಂದು ಕಾರ್ಪೊರೇಟ್ ಕಂಪನೀಸ್ ಸಿಕ್ಕಾಪಡೆ ಒಂದು ಕಾತುರದಿಂದ ಇಲ್ಲಿಗೆ ಬಂದರು. ತುಂಬ ಒಂದು ಎಂಥೂಸಿಯಾಸಮ್, ತುಂಬ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇಲ್ಲಿಗೆ ಬಂದರು. ಆದರೆ ಫಿನಾಲೆಗೆ ತಲುಪಬೇಕಾಗಿರುವಂಥದ್ದು ಎರಡೇ ಟೀಮು ಮಾತ್ರ. ಸೊ ಇನ್ನೇನು ಎರಡನೇ ಟೀಮ್ ರೆಡಿ ಆಗೋಷ್ಟರಲ್ಲಿ ನಮ್ಮ ರೆಡ್ ಎಫ್ಎಂ ಟೀಮ್ ಮತ್ತು ಯೂನಿವರ್ಸಿಟಿ ಟೀಮ್ ಇಬ್ಬರು ಕೂಡ ರೆಡಿ ಆಗಿದ್ದಾರೆ. ಸದ್ಯಕ್ಕೆ ರೆಡ್ ಕಪ್ ಸೀಸನ್ 4 ನಲ್ಲಿ ವಿನ್ ಆಗುವಂತಹ ರೆಡ್ ಕಪ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸಲೇಬೇಕು ಅಲ್ವಾ. ಬನ್ನಿ ಆಗಿದ್ರೆ ಈ ಒಂದು ಝಲಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್, ಇದು ಗೆಲ್ಲುವಂತಹ ಟೀಮ್ ಮೆಂಬರ್ಸ್ಗಾದ್ರೆ ಇದು ರೆಡ್ ಕಪ್ ರನ್ನರ್, ಇದು ರೆಡ್ ಕಪ್ ಸೀಸನ್ 4 ನಲ್ಲಿ ವಿನ್ ಆಗುವಂತಹ ಟೀಮ್ ಟ್ರೋಫಿ. ಸೊ ನೋಡಿದ್ರ ಅಲ್ವಾ ರೆಡ್ ಕಪ್ ಹೇಗಿದೆ ಅಂತ. ಯಾರು ಈ ಒಂದು ಸೆಣಸಾಟದಲ್ಲಿ ಗೆದ್ದು ಯಾರು ಗ್ರ್ಯಾಂಡ್ ಫಿನಾಲೆನ ವಿನ್ ಆಗ್ತಾರೆ ಅನ್ನುವಂಥ ಜೋಶ್ ನನಗೂ ಕೂಡ ತುಂಬ ಇದೆ. ಬಟ್ ಅದರ ರಿಸಲ್ಟ್ ಇನ್ನೂ ಹೊರಗಡೆ ಬಂದಿಲ್ಲ. ಯಾರು ವಿನ್ ಆಗ್ತಾರೆ, ಹೇಗೆ ವಿನ್ ಆಗ್ತಾರೆ, ಇದನ್ನೆಲ್ಲ ನೋಡಬೇಕು ಅಂತಲೇ ನೀವು ವೆರಿ ಸಿಂಪಲ್ ತಿಳ್ಕೋಬೇಕು. ಮೈಸೂರಿನ ನಂಬರ್ 1 ರೇಡಿಯೋ ಸ್ಟೇಷನ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ನಡೆಸ್ತಾ ಇರುವಂತಹ ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ರೆಡ್ ಕಪ್ ಸೀಸನ್ 4 ಗ್ರ್ಯಾಂಡ್ ಫಿನಾಲೆ ಶುರು ಆಗೋಗ್ಬಿಟ್ಟಿದೆ. ಆಲ್ರೆಡಿ ಸೆಕೆಂಡ್ ಇನ್ನಿಂಗ್ಸ್ ನಡೀತಾ ಇದೆ. ಇನ್ನೇನು ಸಾಕಷ್ಟು ಜನ ಸಿಕ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ರು 24 ಕಾರ್ಪೊರೇಟ್ ಕಂಪನಿ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ. ಸೊ ಇನ್ನೇನು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ, ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಅಂತ ಮೇಲೆ ಕಪ್ ನೋಡಾಯಿತು, ಗ್ರೌಂಡ್ ನೋಡಾಯಿತು, ಫ್ಲಡ್ ಲೈಟ್ ಹೇಗಿದೆ ಅನ್ನೋದನ್ನ ನೋಡಾಯಿತು, ಸಿಗಬೇಡ ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ ನೀವು. ಸೊ ಹಾಗಿದ್ರೆ ಈ ರೆಡ್ ಕಪ್ ಈ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ನ ಕೊಡೋದಕ್ಕೆ ಸಾಕಷ್ಟು ದಿಗ್ಗಜರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಮೈಸೂರಿನ ಪ್ರತಿಭೆ ಒಬ್ಬರು ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ ಸಿಕ್ಕಾಪಟ್ಟೆ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಬೇಬಿ ಡಾಲ್ ಅಂತಲೂ ಕೂಡ ಕರೀತಾರೆ. ಯಾರು ಇವರು ಬೇಬಿ ಡಾಲ್ ಅಂತಂದ್ಬಿಟ್ಟು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ. ಸೊ ಹಾಗಿದ್ರೆ ಸಿಕ್ಕಾಪಟ್ಟೆ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಬಿ ಡಾಲ್ನ ನನಗಂತೂ ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಬೇಬಿ ಡಾಲ್ ಜೊತೆ ಹೇಗೆ ಮಾತಾಡೋದು ಅಂತೇಳಿ. ಸೊ ಫಸ್ಟ್ ಟೈಮ್ ನಾನು ಕೂಡ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಅವ್ರ ಸ್ಟೈಲ್ನೆಲ್ಲ ಕದಿಯೋಣ ಅಂತ ಹೇಳಿ. ಬಟ್ ಆರ್ ಜೆ ರಶ್ಮಿಯಾಗೆ ಉಳಿತೀನಿ, ಡೋಂಟ್ ವರಿ. ಹಲೋ, ಹಾಯ್. ಹಾಯ್ ಹಾಯ್ ಅಂದ್ರೇನೆ ಹಾಡು ಹೇಳ್ದಾಗಿದೆ ಕಣ್ರಿ, ಅಷ್ಟು ಮಧುರವಾಗಿದೆ ಇವರ ಕಂಠ. ನಿವೇದಿತ ಗೌಡ ನಾನು ಹೇಳಬಾರ್ದು, ಅದು ಅವ್ರ ಸ್ಟೈಲಲ್ಲಿ ಅವರೇ ಹೇಳಿ. ಕಮ ಆನ್ ನಿವೇದಿತ. ಓಕೆ, ಹಲೋ, ನಾನು ನಿಮ್ಮ ನಿವೇದಿತ ಗೌಡ ಮೈಸೂರಿಂದ ಮಾತಾಡ್ತಿರೋದು. ಸೊ ವೆರಿ ನೈಸ್. ನಿವೇದಿತ ಅಂದ್ರೆ ಮೀನಿಂಗ್ ಏನು, ನಿಮ್ಮ ಹೆಸರು ಅರ್ಥ ಏನು?
ನಿವೇದಿತ ಅಂದ್ರೆ ಇಟ್ಸ್ ಸಮಥಿಂಗ್ ಲೈಕ್ ಡಿಸೈಪಲ್ ಅಂತ, ಒಂಥರ ಡೆಡಿಕೇಶನ್ ತರ ಒಂದು ಆ ರೀತಿ ತರ ಮೀನಿಂಗ್ ಅಷ್ಟೇ. ಓಕೆ ಫೈನ್. ಸೊ ನಿಮ್ಮ ಒಂದು ಡೆಡಿಕೇಶನ್ ಅನ್ನೋದಕ್ಕೆ ಒಂದು ಮಾತೇ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ನೀವು ಪ್ರೂವ್ ಮಾಡಿಬಿಟ್ಟಿದ್ದೀರಾ ಕರ್ನಾಟಕದಾದ್ಯಂತ ಡೆಡಿಕೇಶನ್ ಅಲ್ಲಿ ನಂಬರ್ ಒನ್ ನಮ್ಮ ನಿವೇದಿತಾ ಅಂತ ಹೇಳಿ. ನಿಮ್ನ ನೋಡಿದ ಮೇಲೆ ನಿಮ್ಮ ಅಪ್ಪ ಅಮ್ಮ ಈ ತರ ಹೆಸರಿಟ್ರ ಅಥವಾ ನಿಮ್ಮ ಡೆಡಿಕೇಶನ್ ನೋಡಿದ ಮೇಲೆ ನಿವೇದಿತಾ ಅಂತ ಹೆಸರಿಟ್ರ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ನಿಮ್ಮ ಅಮ್ಮನ ಇವಾಗ ತಾನೇ ನಾನು ಮಾತಾಡಿಸ್ಕೊಂಡು ಬಂದೆ ಬರಬೇಕಾದ್ರೆ. ಸೊ ಫಸ್ಟ್ ಅನ್ಕೊಂಡಿದ್ದು ಇವರೇ ನಿವೇದಿತಾ ಗೌಡ ಅಂತ, ಆಮೇಲಿಂದ ನಿವೇದಿತಾ ಗೌಡ ಅಕ್ಕ ಯಾರು ಇರ್ಬೋದಾ, ಯಾಕೆ ಅವರು ವೇದಿಕೆ ಮೇಲೆ ಬರಲಿಲ್ಲ, ಈ ಥರ ಎಲ್ಲ ಒಂದು ಕನ್ಫ್ಯೂಷನ್ಸ್ ಇತ್ತು. ಸೊ ಫೈನಲಿ ಹೇಳಿ ನಿವೇದಿತಾ ಗೌಡ, ಇವತ್ತು ಮೈಸೂರು ನಂಬರ್ ಒನ್ ರೇಡಿಯೋ ಸ್ಟೇಷನ್ ರೆಡ್ ಎಫ್ ಎಂ ಸೀಸನ್ 4 ರೆಡ್ ಕಪ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ದೀರಾ. ಸೊ ನೀವು ಅಂದ್ಕೊಂಡಿದ್ರ ವಿದ್ಯಾರ್ಥಿ ಆಗಿದ್ರಿ, ಒಂದೊಳ್ಳೆ ಕಲಾವಿದೆ ಆಗಿದ್ರಿ, ಇವತ್ತು 24 ಕಾರ್ಪೊರೇಟ್ ಕಂಪನಿ ಒಂದು ಹಣಾಹಣಿನಲ್ಲಿ ಇವತ್ತು ನೀವು ಚೀಫ್ ಗೆಸ್ಟ್ ಆಗಿ ರೆಡ್ ಕಪ್ ಕೊಡೋದಕ್ಕೆ ಬಂದಿದ್ದೀರಾ. ಹೌ ಯು ಫೀಲಿಂಗ್? ಐ ಆಮ್ ಫೀಲಿಂಗ್ ಸೋ ಎಕ್ಸೈಟೆಡ್. ನನಗಂತೂ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ. ನಾನು ಡೆಫಿನೆಟ್ ಆಗಿ ಮುಂಚೆ ಅಂದ್ಕೊಂಡಿರ್ತಿಲ್ಲ, ಬಟ್ ಇವಾಗಂತೂ ಈ ಥರ ಒಂದು ಫೇಮ್ ಅಥವಾ ಏನೇನು ಸಿಕ್ಕಿದ್ರು ಐ ಆಮ್ ಸೋ ಹ್ಯಾಪಿ, ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ನಾನು ಪ್ರತಿ ಒಂದು ಮೂಮೆಂಟ್ನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಓಕೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರಂತೆ. ಸೊ ನಾನು ಅಂದ್ಕೊಳ್ತಾ ಇದ್ದೆ, ಇದು ನನ್ನ ಪರ್ಸ್ನಲ್ ಫೀಲ್ ಆ್ಯಕ್ಚುಲಿ. ನಿವೇದಿತಾ ನಿಜವಾಗ್ಲೂ ಹೀಗೆ ಮಾತಾಡೋದಾ ಅಥವಾ ಬಿಗ್ ಬಾಸ್ಗೆ ಹೋದ್ಮೇಲೆ ನಮ್ಮ ನಿವೇದಿತಾ ಹಿಂಗೆ ಚೇಂಜ್ ಆಗಿಬಿಟ್ರಾ ಅಂತ ಹೇಳಿ. ನಿಮ್ಮ ಲೆಕ್ಚರರ್ಸ್, ನಿಮ್ಮ ಟೀಚರ್ಸ್ ಆಫ್ ಕೋರ್ಸ್, ನಾವು ನಿಮ್ಮ ಸ್ಕೂಲ್ ಟೀಚರ್ಸ್ ಹತ್ರನೂ ಕೂಡ ಮಾತಾಡಿದ್ದೀವಿ, ಅವ್ರು ಹೇಳ್ತಾರೆ ಇಲ್ಲ ಚಿಕ್ಕ ಹುಡುಗಿಯಿಂದನೂ ನಮ್ಮ ನಿವೇದಿತಾ ಇಷ್ಟೇ ಮುದ್ದಾಗಿ ಮಾತಾಡ್ತಾಳೆ ಅಂತ ಹೇಳಿ ಆ ಸೀಕ್ರೆಟ್ ಹೇಳಿ ನಿವೇದಿತಾ. ನಾವು ಕೂಡ ನಮ್ಮ ಪ್ರೇಕ್ಷಕರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋದಕ್ಕೆ. ಆ್ಯಕ್ಚುಲಿ ಏನೂ ಸೀಕ್ರೆಟ್ ಇಲ್ಲ, ಇನ್ಫ್ಯಾಕ್ಟ್ ನನಗೆ ಗೊತ್ತಿರಲಿಲ್ಲ ನಾನು ಈ ಥರ ಮಾತಾಡ್ತೀನಿ ಅಂತ. ಯಾಕಂದರೆ ನಮ್ಮ ಪಪ್ಪ ಮಮ್ಮಿಗೆ ನನ್ನ ಚಿಕ್ಕೋಳಿಂದ ಈ ಥರ ಮಾತಾಡಿ ಕೇಳಿ ಕೇಳಿ ಅವ್ರಿಗೆ ನಾನು ನಾರ್ಮಲ್ ಅನಿಸ್ಬಿಟ್ಟಿದೆ. ಸೊ ಬೇರೆಯವರು ಫಸ್ಟ್ ಹ್ಯಾಂಡ್ ನೋಡಿದಾಗ ಓಕೆ ಏನೋ ಡಿಫ್ರೆನ್ಸ್ ಇದೆ, ಏನೋ ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ. ದರ್ ಇಸ್ ನೋ ಸೀಕ್ರೆಟ್. ಮೇ ಬಿ ನಾನು ಜಾಸ್ತಿ ಸ್ಕೂಲಲ್ಲಿ ಇಂಗ್ಲೀಷ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ 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 ಈ ಥರ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ವೆರಿ ನೈಸ್. ಸ್ವಲ್ಪ ಜಾಸ್ತಿ ಇವಾಗ ಕನ್ನಡ ಪ್ರೇಮಿ ಆಗಿಬಿಟ್ಟಿದ್ದಾರೆ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ರೀ. ಇಲ್ಲ ಕನ್ನಡನು ಅಫ್ಕೋರ್ಸ್ ನಾನು ಮುಂಚೆಯಿಂದನೂ ಕನ್ನಡ ಪ್ರೇಮಿ. ನಾನು ಪ್ರತಿ ಒಂದು ಕನ್ನಡ ಸಾಂಗ್ ಗೊತ್ತು, ನಾನು ಪ್ರತಿ ಒಂದು ಕನ್ನಡ ಮೂವಿ ನೋಡ್ತೀನಿ. ನಾನು ಮೇ ಬಿ ಇನ್ಫ್ಯಾಕ್ಟ್ ಬಿಗ್ ಬಾಸಲ್ಲಿ ಜಾಸ್ತಿ ಸಾಂಗ್ಸ್ ಅಥವಾ ಮೂವಿ ನೋಡಿದ್ರಂದ್ರೆ ನಾನೇನು ಇರ್ಬೋದು, ನಾನು ಅಷ್ಟು ಇಷ್ಟ ಕನ್ನಡ ಮೂವಿ ಪ್ರತಿ ಒಂದು ನೋಡ್ತೀನಿ. ಐ ಲವ್ ಕನ್ನಡ, ಬಟ್ ಸ್ವಲ್ಪ ಆಕ್ಸೆಂಟ್ ಈ ಥರ ಇರೋದ್ರಿಂದ ಪೀಪಲ್ಗೆ ಅನಿಸುತ್ತೆ ಓಕೆ ನಾನು ಕನ್ನಡನ ಹೇಟ್ ಮಾಡ್ತೀನಿ ಅಂತ. ಬಟ್ ನೋ, ಐ ರಿಯಲಿ ಲವ್ ಕನ್ನಡ. ಓಕೆ ಫೈನ್. ಸೊ ನಮ್ಮ ನಿವೇದಿತಾ ಗೌಡ, ಅದು ಒಂದು ಸಿಗ್ನೇಚರ್ ಡೈಲಾಗ್ ಇದೆಯಪ್ಪ, ನಿನ್ನ ನಿನ್ನ ಸ್ಟೇಷನ್ ಚಿಂದೆ ಚಿತ್ರಾನ ಮಾಡಿಬಿಡ್ತೀನಿ, ಅದು ಹೇಗೆ ನಿವೇದಿತಾ? ಅದು ನೀನು ಇರಲ್ಲ, ನಿನ್ನ ಸ್ಟೇಷನ್ ಇರಲ್ಲ, ಎಲ್ಲ ಚಿಂದಿ ಚಿತ್ರಣ ಆಗ್ಬಿಡುತ್ತೆ. ಸೊ ಅವ್ರ ಜೊತೆ ನಾನು ನಗೋದಕ್ಕೆ ಬಿಗ್ ಬಾಸ್ ಟೀಮ್ ಅಂತೂ ಇಲ್ಲ, ಬಟ್ ಆರ್ಜೆ ರಶ್ಮಿ ಇದ್ದಾಳೆ. ಓಕೆ, ಈ ಕ್ಷಣಗಳನ್ನೇ ವೆಯ್ಟ್ ಮಾಡ್ತಾ ಇದೆ. ಓಕೆ, ಬಿಗ್ ಬಾಸ್ ಆಯ್ತು, ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಅಂದ್ರೆ ಈಗ ನನ್ನ ಸ್ಟಡೀಸ್ನ ಫಿನಿಶ್ ಮಾಡ್ಕೋತೀನಿ. ನನ್ನ ಸ್ಟಡೀಸ್ ಇನ್ನೂ 1.5 ಇಯರ್ಸ್ ಇದೆ ನನ್ನ ಡಿಗ್ರಿ ಕಂಪ್ಲೀಟ್ ಆಗೋಕ್ಕೆ, ಅದನ್ನು ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿಕೊಂಡು ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ನನಗೆ ಏವಿಯೇಷನ್ ಮಾಡೋಕ್ಕೆ ತುಂಬ ಇಷ್ಟ. ಸೊ ಇದ ಏವಿಯೇಷನ್, ಇಲ್ಲ ಅಂದರೆ ನಾನು MCA ಮಾಡ್ತೀನಿ. ಓಕೆ, MCA. ಓಕೆ, ಕರಿಯರ್ ಓಕೆ, ಎಲ್ಲ ಓಕೆ, ಪ್ರೊಫೆಷನ್ ಏನೋ ಆಯಿತು. ಆ ಪ್ಯಾಷನ್ ಬಿಡೋ ಹಾಗಿಲ್ಲ ಅಲ್ಲ ನಮ್ಮ ನಿವೇದಿತಾ, ಯಾಕಂತಂದರೆ ಕೋಟ್ಯಾಂತರ ಜನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಇವಾಗ ನಿಮಗೆ. ಮತ್ತೊಮ್ಮೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಯಾವ ಥರ ಮೂವೀಸ್ನ ನೀವು ಪ್ರೇಕ್ಷಕರಿಗೆ ಕೊಡುಗೆಯಾಗಿ ಕೊಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಈಗ ನನಗೆ ತುಂಬ ಆಫರ್ಸ್ ಬರ್ತಾ ಇದೆ, ಬಟ್ ಇವಾಗ ನನ್ನ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನಾನು ಜಸ್ಟ್ ನನ್ನ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲಿವರೆಗೂ ಯಾವ ಪ್ರಾಜೆಕ್ಟ್ಸ್ನು ಅಷ್ಟು ಆಕ್ಸೆಪ್ಟ್ ಮಾಡಲ್ಲ, ಬಟ್ ಅದಾದಮೇಲೆ ನೋಡೋಣ ಅದು ನನಗೆ ಹೇಗಿರುತ್ತೆ, ಯಾವ ಥರ ಪ್ರಾಜೆಕ್ಟ್ಸ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಹೊರಗೆ ಬಂದಿದ್ದೀರಾ, ಆ ಬಿಗ್ ಬಾಸ್ ಗುಂಗಿಂದ ಹೊರಗೆ ಬಂದಿದ್ದಾರಾ ನಮ್ಮ ನಿವೇದಿತಾ? 50% ಬಂದಿದ್ದೀನಿ ಅನ್ಸುತ್ತೆ, ಬಟ್ ಇನ್ನೂ 50% ಬರಬೇಕು. ಆ್ಯಕ್ಚುಲಿ ಇನ್ನೂ ಕೂಡ ಅದು ಅದರಲ್ಲೇ ಫೀಲ್ ಇರುತ್ತೆ. ಏನೇ ಮಾತಾಡಬೇಕಾದ್ರೂ ಕೂಡ ಏನಾದರೂ ಮನೇಲಿ ಊಟ ಮಾಡಬೇಕಾದ್ರೆ ಬಿಗ್ ಬಾಸಲ್ಲಿ ಹೇಗೆ ಊಟ ಮಾಡ್ತಿದೆ ಅನ್ನೋದು ನೆನಪಾಗುತ್ತೆ, ಏನೇ ಒಂದು ಅಲ್ಲೇ ಫೀಲ್ ಹೋಗುತ್ತೆ ಗೊತ್ತಾ? ವೆರಿ ನೈಸ್. ಸೂಪರ್ಬ್. ಅವರು ಮಾತಾಡೋದೇನೆ ಒಂಥರ ಮುತ್ತು ಪೋಣಿಸ್ದಾಗಿರುತ್ತೆ. ಸೊ ವಿ ಆಲ್ ಲವ್ ಯು ನಿವೇದಿತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ರೆಡ್ ಎಫ್ ಎಂ ಜೊತೆನಲ್ಲಿ ಇರೋದ್ರಿಂದ. ಸೊ ಈ ರೆಡ್ ಕಪ್ ಸೀಸನ್ 4ಗೆ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಏನು ಅನ್ನಿಸ್ತು? ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ಕ್ರಿಕೆಟ್ ಕೂಡ ಟಿವಿಲಿ ನೋಡೋದಕ್ಕಿಂತ ಲೈವ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಏನಂದರೆ ಕಾರ್ಪೊರೇಟ್ ಕಂಪ್ನೀಸ್ ಆಟಾಡ್ತಿರೋದ್ರಿಂದ ಒಂದು ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ನಾನು ಇಲ್ಲಿ ಬಂದಿರೋದಕ್ಕೆ. ಐ ಆಮ್ ಸೋ ಎಕ್ಸೈಟೆಡ್, ಆ್ಯಕ್ಚುಲಿ ತುಂಬ ಎಕ್ಸೈಟೆಡ್ ಇದ್ದೀನಿ. ಓಕೆ ರೀ, ಇವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದೇ ಇನ್ಸ್ಪೈರ್ ಆಗಿಬಿಡ್ತೀವಿ, ಕಣ್ರಿ ಇವ್ರ ಥರನೇ ನಾವು ಕೂಡ ಮಾತಾಡೋಣ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಲವ್ಲಿಯಾಗಿ ಮಾತಾಡ್ತಾರೆ. ಸೊ ಇನ್ನು ಸಾಕಷ್ಟು ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾನೆ ಹೋಗ್ತೀನಿ, ಯಾಕಂತಂದರೆ ಇನ್ನೇನು ಕ್ಷಣಗಳನ್ನು ಇದೆ. ರೆಡ್ ಕಪ್ ಸೀಸನ್ 4 ವಿನ್ನರ್ ಯಾರಾಗ್ತಾರೆ ಅಂತ ಹೇಳೋದಕ್ಕೆ ನೋಡೋಣ ನಮ್ಮ ನಿವೇದಿತಾ ಗೈನಲ್ಲಿ ಯಾರು ಈ ಒಂದು ರೆಡ್ ಕಪ್ನ ಇಸ್ಕೊಳ್ತಾರೆ ಅಂತ ಹೇಳಿ. ಸೊ ನೋಡೋದಕ್ಕೆ ನೀವೇನು ಮಾಡಬೇಕು, ಕೇಳೋದಕ್ಕೆ ನೀವೇನು ಮಾಡಬೇಕು, ಕೇಳ್ತಾನೆ ಇರಬೇಕು ರೆಡ್ ಎಫ್ ಎಂ, ಮೈಸೂರಿನ ನಂಬರ್ ಒನ್ ರೇಡಿಯೋ ಸ್ಟೇಷನ್ ಸೂಪರ್ ಇಟ್ಸ್ 93.5 ರೆಡ್ ಎಫ್ ಎಂ. ನೋಡ್ತಾನೆ ಇರಬೇಕು ಭೂಮಿ ಟಿವಿ, ಇದು ನೆಲದ ಸಿರಿ, ಕೇಳ್ತಾರಿ ನೋಡ್ತಾರಿ, ಮಸ್ತ್ ಮಜ್ಜಾ ಮಾಡಿ.
ನನಗೆ ಈ 4 ವರ್ಷದಿಂದನೂ ನಾನು ಕಾಯ್ಕೊಂಡಿರ್ತೀನಿ ಯಾವಾಗಲೂ ರೆಡ್ ಕಪ್ ಯಾವಾಗ ಶುರುವಾಗುತ್ತೆ ಇಲ್ಲಿ ಯಾವಾಗ ಹಂಪಿ. ಯಾಕೆ ಅಂತಂದ್ರೆ ನಮ್ಮ ಮೈಸೂರಿನಲ್ಲಿ ಎಷ್ಟೇ ಮ್ಯಾಚ್ಗಳು ನಡೆದ್ರೂ ಇದರಲ್ಲಿರೋಷ್ಟು ಒಂದು ಮಸ್ತ್ ಮಜಾ ಇನ್ನೆಲ್ಲೂ ಸಿಕ್ಕೋದಿಲ್ಲ ನಮಗೆ. ಯಾಕೆಂತಂದ್ರೆ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ಮು ಬರೋದಿಲ್ಲ ನಮ್ಗೆ ಅಂಪೈರಿಂಗ್ ಮಾಡೋಕ್ಕೆ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅದರಿಂದ ನಾವು ಆಲ್ವೇಸ್ ವೆಲ್ಕಮ್, ಮಸ್ತ್ ಮಜಾ ಮಾಡಿದ್ವಿ. ಸೇಮ್ ಅದೇ ನಾವು ಫಸ್ಟ್ ವರ್ಷದಿಂದ ಅದೇ ಮಾಡ್ತಾ ಇದ್ದೀವಿ, ಇವಾಗ ನಡೀತಾ ಇದ್ದೇವೆ. ಒಂದು ವರ್ಷ ಹಿಂಗೆ ನಡೆಸ್ಕೊಂಡು ಹೋಗ್ಲಿ, ಚೆನ್ನಾಗಿ ನಡೀಲಿ, ಕಾರ್ಪೊರೇಟ್ ನಡೀತಾ ಇರಲಿ, ಇನ್ನೂ ಜಾಸ್ತಿ ಟೀಮ್ಗಳು ಬಂದು ಚೆನ್ನಾಗಿ ನಡೀಲಿ. ಸೊ ಇನ್ನೊಂದು ಖುಷಿ, ಥ್ಯಾಂಕ್ ಯು ಸರ್. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಾವು ಇವಾಗ ಮತ್ತೆ ಹೋಗ್ತಾ ಇದೀವಿ ಗ್ರೌಂಡ್ಗೆ. ಯಾಕೆ ಅಂತಂದ್ರೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಕಾರ್ಪೊರೇಟ್ ಕಂಪನೀಸ್ ಹಣ ಹಣಿನಲ್ಲಿತ್ತು, ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಬಹುದು ಅನ್ನುವಂತ ಒಂದು ಕಾತರದಿಂದ ಇದ್ವಿ. ಸೊ ನಾವು ಯಾರಿಗೇನ್ ಕಮ್ಮಿ, ನಾವು ಮ್ಯಾಚ್ ನ ಫಿಕ್ಸ್ ಮಾಡಿದೀವಿ. ಸೊ ಮ್ಯಾಚ್ ನ ನಡೆಸ್ತಾರೆ ಅವರು, ರೆಡ್ ಎಫ್ಎಂ ವರ್ಸಸ್ ಮೈಸೂರು ಯೂನಿವರ್ಸಿಟಿ ಈಗ ಮ್ಯಾಚ್ ಶುರು ಆಗ್ತಾ ಇದೆ. ಸೊ ನೀವು ಹಾಗೆ ಒಂದು ಲುಕ್ ನ ನೋಡ್ಕೊಂಡು ಬಂದ್ರೆ ಇದೆಲ್ಲ ಫುಲ್ ನಮ್ಮ ಅಬ್ಬಾ ಇವ್ರನ್ನೆಲ್ಲ ನೋಡ್ತಾರೆ ಟೆನ್ಷನ್ ಆಗ್ತಾ ಇದೆ. ಸೊ ಫುಲ್ ನಮ್ಮ ಮೈಸೂರು ಯೂನಿವರ್ಸಿಟಿ ಟೀಮ್ ಇವರು. ಸೊ ಇವ್ರಿಗೆ ಒಂದು ಜಟಾಪಟ್ಟಿನ ಕೊಡ್ತಾ ಇದಾರೆ. ಈಗ ಆಲ್ರೆಡಿ ಟಾಸ್ ನಡೀತಾ ಇದೆ, ನೀವು ನೋಡ್ತಾ ಇದೀರಾ, ರೆಡ್ ಎಫ್ಎಂ ವರ್ಸಸ್ ಮೈಸೂರು ಯೂನಿವರ್ಸಿಟಿ. ಎಲ್ಲರೂ ಜೋರಾದ ಚಪ್ಪಾಳೆ. ಓಕೆ ಫೈನ್ ಕೃಷ್ಣಯ್ಯ ಸರ್, ರೆಡ್ ಎಫ್ಎಂ ಜೊತೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀರಾ, ಏನ್ ಅನಿಸ್ತಾ ಇದೆ? ಎಕ್ಸಲೆಂಟ್. ಈ ಲೈಟ್ ಒಳಗಡೆ ತುಂಬಾ ಏನ್ ಖುಷಿ ಆಗ್ತಿದೆ ಅಂತಂದ್ರೆ ಹಾಗೇಗಲ್ಲ, ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ರೆಡ್ ಎಫ್ಎಂ ಮೇಲೆ ಮ್ಯಾಚ್ ಆಡುವಂತದ್ದು ಒಂದು ಅಪರ್ಚುನಿಟಿ ನಮ್ಗೆ. ಈ ಎಲ್ಲರ ಜೊತೆ ನಾವು ಆಗಿರೋದಕ್ಕೆ, ಈ ಅವಕಾಶ ಕೊಟ್ಟಿರೋದಕ್ಕೆ ರೆಡ್ ಎಫ್ಎಂ ನವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವೆರಿ ನೈಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸೊ ಬನ್ನಿ ಹಾಗಿದ್ರೆ ನಮ್ಮ ರೆಡ್ ಕಪ್, ಆ ರೆಡ್ ಬ್ಯೂಟಿ ಹೇಗೆಲ್ಲ ಇದ್ದಾಳೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಯಾರು ಇವತ್ತಿನ 24 ಕ್ರಿಕೆಟ್ ಟೀಮ್, ಯಾರ್ಯಾರು ಕಾರ್ಪೊರೇಟ್ ಟೀಮ್ಸ್ ಇದಾರೆ, ಅವರೆಲ್ಲ ಒಂದ್ ಆದ ಮೇಲೆ ಅವರೊಂದು ಕಪ್ ನಾವು ಕೊಡಬೇಕು. ರೆಡ್ ಕಪ್ ಸೀಸನ್ 4 ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಕ್ಷಣಗಣನೆ ಬಂದಾಗೋಗ್ಬಿಟ್ಟಿದೆ. ಉಳಿದಿರೋದು ಬಾಕಿ 2 ಓವರ್ಗಳು ಮಾತ್ರ. ಸೊ ಆಕ್ಚುಲಿ ಇದು 8 ಓವರ್ಸ್ಗೆ ಮ್ಯಾಚ್ ನಡೀತಾ ಇರೋದು. ಇನ್ನು 2 ಓವರ್, ಓ ಈಗ ಕೊನೆ ಓವರ್ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಕಮೆಂಟ್ರಿ ಕೊಡ್ತಿರುವಂಥ ಆರ್ ಜೆ ಮಾಹಿ ಮತ್ತು ಆರ್ ಜೆ ದೀಪಕ್ ಎಲ್ಲರೂ ಕೂಡ. ಸೊ ಇನ್ನೇನು ಕ್ಷಣಗಣನೆ ಶುರು ಆಗ್ಬಿಟ್ಟಿದೆ. ವಿನ್ನರ್ ಯಾರು ಅಂತ ಹೇಳೋದಕ್ಕೆ ಈ 3 ದಿನದ ಹಣ ಹಣಿನಲ್ಲಿ, ಸೊ ವಿನ್ನರ್ ಯಾರು ಅಂತ ಗೊತ್ತಾಗೋದಕ್ಕೆ ಇರೋದು ಕೇವಲ ಒಂದೇ ಓವರ್ ಬಾಕಿ ಉಳಿದಿರೋದು. ಸೊ ನೀವೀಗ ನೋಡ್ಬೋದು ಆರ್ ಜೆ ರಶ್ಮಿ ಜೊತೆ ಮೈಸೂರಿನ ನಂಬರ್ 1 ರೇಡಿಯೋ ಸ್ಟೇಷನ್ ಸೂಪರ್ ಇಟ್ಸ್ 93.5 ರೆಡ್ ಎಫ್ಎಂ ಪ್ರಸ್ತುತಪಡಿಸ್ತಾ ಇರುವಂತ ಈ ಒಂದು ರೆಡ್ ಕಪ್ ಸೀಸನ್ 4 ನಲ್ಲಿ. ಸೊ ಈಗ ಆಲ್ರೆಡಿ ಮ್ಯಾಚ್ ನಡೀತಾ ಇದೆ, ಫಿನಾಲೆ ಮ್ಯಾಚ್ ಇದು. ಈ ಮ್ಯಾಚ್ ಮುಗಿದ ಮೇಲೆ ರೆಡ್ ಕಪ್ ಸೀಸನ್ 4 ಮುಗಿಯೋದಿಲ್ಲ ಖಂಡಿತವಾಗ್ಲಿ, ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಇದೇ ರೀತಿ ನಡೀತಾನೆ ಇರುತ್ತೆ. ಆದ್ರೆ ವಿನ್ನರ್ ಯಾರು ಅಂತ ಹೇಳುವಂತ ಟೈಮ್ ಇನ್ನೊಂದು ಸ್ವಲ್ಪ ಅದರಲ್ಲೇ ಬಂದ್ಬಿಟ್ಟಿದೆ. ಆಲ್ರೆಡಿ ನಿವೇದಿತಾ ಗೌಡ ಅವರು ಬಂದ್ಬಿಟ್ಟಿದ್ದಾರೆ ರೆಡ್ ಕಪ್ ನ ಕೊಡೋದಕ್ಕೆ. ಆದ್ರೆ ಅವ್ರು ಯಾರಿಗೆ ಕಪ್ ಕೊಡ್ತಾರೆ ಅನ್ನೋದು ತುಂಬಾನೇ ಮುಖ್ಯ ಇದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಗ್ರೌಂಡ್ ಅಲ್ಲಿ ನಡೀತಾ ಇದೆ ಲಾಸ್ಟ್ ಓವರ್ ಮ್ಯಾಚ್. ತುಂಬಾ ಒಂದು ಎಕ್ಸೈಟ್ ಆಗಿದೆ, ಯಾಕಂದ್ರೆ ಎನ್ ಆರ್ ವರ್ಸಸ್ ಹಯಾ ಸಾಫ್ಟ್ ಈ ಒಂದು ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಯಾ ಸಾಫ್ಟ್ ಅವರು ಏನು ಕಮ್ಮಿ ಇಲ್ಲ, ಎನ್ ಆರ್ ಅವರು ಕೂಡ ಏನು ಕಮ್ಮಿ ಇಲ್ಲ. ಅದೇ ರೀತಿನಲ್ಲಿ ಭರ್ಜರಿಯಾಗಿ 6-4 ಹೊಡಿತಾ ಇದ್ದಾರೆ. ಆ್ಯಂಡ್ ಎನ್ ಆರ್ ಅವರು ಕೂಡ ಇದೇ ರೀತಿ ಸಿಗಾವಡೆ ಒಂದು ಫೈಟ್ನ ಕೊಟ್ಟಿದ್ದಾರೆ. ಸೊ ನೋಡಬೇಕು, ಯಾಕಂದರೆ ಲಾಸ್ಟ್ ಇಯರ್ 2007 ರೆಡ್ ಕಪ್ ಸೀಸನ್ 3 ನಮ್ಮ ಎನ್ ಆರ್ ಟೀಮ್ ಅವರು ಚಾಂಪಿಯನ್ ಆಗಿದ್ರು, ಈ ಒಂದು ರೆಡ್ ಕಪ್ನ ಪಡ್ಕೊಂಡಿದ್ರು. ಸೊ ಈ ಬಾರಿ ಯಾರು ಕ್ಯಾಪ್ನ ಏನೊಂದು ರೆಡ್ ಕಪ್ನ ಪಡಿತಾರೆ ಅನ್ನುವಂಥದ್ದನ್ನ ನೋಡುವಂಥದ್ದು ಕಾತುರದಿಂದ. ಸಾಕಷ್ಟು ಜನ ಪ್ರೇಕ್ಷಕರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಸೊ ಇವಾಗ ಇಷ್ಟು ಒಂದು ಎಕ್ಸ್ಕ್ಲೂಸಿವ್ ಆಗಿ ನೀವು ಒಂದು ಕಾರ್ಯಕ್ರಮನ ನೋಡ್ತಾ ಇದ್ದೀರಾ. ಸೊ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸ್ಪಾನ್ಸರ್ಸ್ ಇದ್ದಾರೆ. ಆ ಸ್ಪಾನ್ಸರ್ ಜೊತೆನಲ್ಲಿ ನಮ್ಮ ಟಿವಿ ಪಾರ್ಟ್ನರ್ ಭೂಮಿ ಟಿವಿಯ ಓನರ್ ನಮ್ಮ ಜೊತೆನಲ್ಲಿ ಇದ್ದಾರೆ, ಗಿರೀಶ್ ಅವರು. ನಮಸ್ತೆ ಗಿರೀಶ್. ನಮಸ್ತೆ ಮೇಡಮ್. ಓಕೆ, ಏನಿಸ್ತು ಈ ರೆಡ್ ಕಪ್ ಸೀಸನ್ 4 24 ಕಾರ್ಪೊರೇಟ್ ಟೀಮ್ ಒಂದು ಹಣಾಹಣಿ ನಡೆಯುವಂತ ಈ ಒಂದು ದೊಡ್ಡ ಒಂದು ಇವೆಂಟ್ಗೆ ನೀವು ಟಿವಿ ಪಾರ್ಟ್ನರ್ ಆಗಿದ್ದೀರಾ, ಏನಿಸ್ತು? ಇಲ್ಲ, ಇದೇ ಮೊದಲನೇ ಸತಿ ನಾವು ರೆಡ್ ಎಫ್ಎಂಗೆ ಟಿವಿ ಪಾರ್ಟ್ನರ್ ಆಗಿ ಕ್ರಿಕೆಟ್ ಮ್ಯಾಚ್ಗೆ ಬರ್ತಾ ಇದೆ. ಬಟ್ ತುಂಬ ಖುಷಿ ಆಯಿತು, ಇಷ್ಟು ಜೋರಂಗೆ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಭೂಮಿ ಟಿವಿ. ಇದು ನೆಲದ ಸಿರಿ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಆಗಿರುವಂತ ಟ್ಯಾಗ್ ಲೈನ್ ಕೊಟ್ಟಿರುವಂತ ಇವ್ರಿಗೆ ಮತ್ತೆ ಇವರ ಜೊತೆನಲ್ಲಿ ಸಾಥ್ ಕೊಡ್ತಿರುವಂತ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಸಲಾಮ್ ಅಂತ ಹೇಳ್ತಾ ರೆಡ್ ಕಪ್ ಸೀಸನ್ 4 ಅಪ್ಡೇಟ್ ನ ಕೊಡೋದಕ್ಕೆ ನಿಮ್ಮ ಆರ್ ಜೆ ರಶ್ಮಿ ಇವಾಗ ನಿಂತಿದ್ದಾಳೆ ನನ್ನ ಜೊತೆನಲ್ಲಿ ಇದ್ದಾರೆ ಆರ್ ಜೆ ಭಾವನಾ ಅವರು. ಆರ್ ಜೆ ಭಾವನಾ, ಏನ್ ಅನಿಸ್ತಾ ಇದೆ ಫಿನಾಲೆ ನಲ್ಲಿ ಎನ್ ಆರ್ ವರ್ಸಸ್ ಐಎಸ್ ಆಫ್ಟ್ ನಡೀತಾ ಇದೆ? ಓಕೆ, ಏನಾಯ್ತು ರಿಸಲ್ಟ್, ಏನಾಯ್ತು ರಿಸಲ್ಟ್ ತಿಳ್ಕೋಬೇಕು ಅಲ್ವಾ? ಎಸ್ ವೈನ್ ಎನ್ ಆರ್ ಗ್ರೂಪ್ ಅವರು ವಿನ್ ಆಗಿದ್ದಾರೆ. ಮೈ ಗುಡ್ನೆಸ್, ರೆಡ್ ಕಪ್ ಸೀಸನ್ 4 ನ ಫಿನಾಲೆ ನ ವಿನ್ ಆಗಿದ್ದಾರೆ ಫೈನಲ್ ಆಗಿ ಎನ್ ಆರ್ ಟೀಮ್ ಅವರು. ಸೊ ಭಾವನ ಹೇಳು, ಹೋದ ವರ್ಷನೂ ಕೂಡ ಇವರೇ ಚಾಂಪಿಯನ್ ಆಗಿದ್ರು, ಈ ವರ್ಷನೂ ಕೂಡ ಇವ್ರು ವಿನ್ ಆಗ್ಬಿಟ್ರು, ಏನಿರ್ಬೋದು ಇವರ ಸೀಕ್ರೆಟ್? ಪ್ರಾಬಬ್ಲಿ ಟೀಮ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಕಾಣಿಸುತ್ತೆ. ಅಂಡ್ ಅದರಲ್ಲಿ ಎಲ್ಲರೂ ಕೂಡ ನೀವು ನೋಡ್ಬೋದು ಏಜ್ ಗ್ರೂಪ್ಸ್ ಸಾಕಷ್ಟು ಜನ ಇದ್ದಾರೆ, ಎಲ್ಲ ಏಜ್ ಗ್ರೂಪ್ಸ್ ಅವರು ಇದ್ದಾರೆ. ಟೀಮ್ ವರ್ಕ್ ಅಂಡ್ ರೆಡ್ ಎಫ್ಎಂ ಆಯೋಜಿಸಿರುವಂತಹ ರೆಡ್ ಕಪ್ ಸೀಸನ್ 4 ನ ವಿನರ್ಸ್ ಅಗೇನ್ ಎನ್ ಆರ್ ಗ್ರೂಪ್ ಅವರು. ಅರ್ಜುನ್ ಸರ್ ಬರ್ತಾರೆ,
ಇವಾಗ ಟೀಮ್ ಟೀಮ್ ಇವಾಗ ಹೈಯಸ್ಟ್ ವರ್ಸಸ್ ಎನ್ ಆರ್ ಟೀಮ್ ಅವರು ಕೂಡ ತುಂಬಾ ಒಂದು ಖುಷಿಯಾಗಿ ಒಂದು ಹ್ಯಾಂಡ್ ಶೇಕ್ ನ ಕೊಡ್ತಾ ಇದಾರೆ. ಯಾಕಂತಂದ್ರೆ ಯಾವುದೇ ಒಂದು ಮ್ಯಾಚ್ ನಡಿಬೇಕು ಅಂತಾರೆ ಎದುರಾಳಿ ಟೀಮ್ ಅವರು ಯಾವತ್ತೂ ಕೂಡ ನಾವು ಸ್ನೇಹಿತರಾಗೆ ನೋಡ್ತೀವಿ. ಕಣಕ್ಕೆ ಇಳಿದಾಗ ಮಾತ್ರ ಅವರು ಕಾಂಪಿಟೇಟರ್ ಆಗ್ತಾರೆ. ಕಾಂಪಿಟೇಷನ್ ಮುಗಿದ್ಮೇಲೆ ಅವರಿಬ್ರು ಕೂಡ ಒಂದು ಒಳ್ಳೆ ಸ್ನೇಹಿತರಾಗಿ ಅವರಿಬ್ರು ಕೂಡ ಚೇರ್ ಅಪ್ ಮಾಡ್ತಾರೆ. ಯಾಕೆಂದ್ರೆ ಅವರಿಬ್ರು ಕೂಡ ಆಡ್ತಿರುವಂತದ್ದು ಒಂದೇ ಮ್ಯಾಚ್, ಅದು ಕ್ರಿಕೆಟ್. ಸೊ ಕ್ರಿಕೆಟ್ ಅಂದಿದ ತಕ್ಷಣನೇ ಇಡೀ ಮೈಸೂರಾದ್ಯಂತ ಸಾಕಷ್ಟು ಜನ ಅಷ್ಟೇ ಅಲ್ಲ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು ಬರ್ತಾನೆ ಇರ್ತಾರೆ. ಸೊ ಸದ್ಯಕ್ಕೆ ನಮ್ಮ ಎನ್ ಆರ್ ಟೀಮ್ ಇವಾಗ ಆಲ್ರೆಡಿ ಒಂದು ಸೆಮಿಫೈನಲ್ನ ವಿನ್ ಆಗ್ಬಿಟ್ಟು ಇವಾಗ ತುಂಬಾನೇ ಒಂದು ಖುಷಿನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆ ಟೀಮ್ ಅವ್ರನ್ನ ಮಾತಾಡ್ಸೋಣ. ಸೊ ಅದ್ರ ಜೊತೆನಲ್ಲಿ ಸಾಕಷ್ಟು ಹಯಾಸ್ ಆಫ್ ತಂಡದವರು ಕೂಡ ಇದಾರೆ, ಉತ್ತಮವಾದಂತಹ ಪ್ರದರ್ಶನ ಕೊಟ್ಟಿದ್ದಾರೆ. ಸೊ ಫೈನಲಿ ಎನ್ ಆರ್ ಟೀಮ್. ಸೊ ಫೈನಲಿ ಎಂಟ್ರಿ ಕೊಟ್ಟಾಗಿದೆ ನಮ್ಮ ಎನ್ ಆರ್ ಟೀಮ್ ಅವರು. ಎನ್ ಆರ್ ಟೀಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಸ್ತ್ ಮಜಾ ಮಾಡಿದ್ವಿ. ಏನ್ರಿ ನಿಮ್ ಸೀಕ್ರೆಟ್? ಹೋದ ವರ್ಷನು ಕೂಡ ನೀವೇ, ಈ ವರ್ಷ ವಾಟ್ ಇಸ್ ದಿಸ್? ಏನ್ ಸೀಕ್ರೆಟ್? ಮಧು ಅವ್ರನ್ನೇ ಕೇಳೋಣ ಫಸ್ಟ್. ಹೇಳಿ ಮಧು ಅವರೇ. ಸೀಕ್ರೆಟ್ ಏನಿಲ್ಲ, ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಕ್ರಿಕೆಟ್ ನ ಅಷ್ಟೇನೆ. ವೀಕೆಂಡ್ ಎಂಜಾಯ್ ಮಾಡಿದ್ವಿ. ನಮ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ, ಈಚೆ ಆಗ್ಬೋದು ಇಲ್ಲ ಒಳಗಡೆ ಆಗ್ಬೋದು. ಸೊ ಆದ್ರಿಂದ ನಮ್ ಗೆಲುವು ಯಾವಾಗ್ಲೂ ನಮ್ಮ ಹತ್ರ ಇರುತ್ತೆ. ಟೀಮ್ ಯೂನಿಟಿ ತುಂಬಾ ಮುಖ್ಯ ಅಂತ ಹೇಳ್ತೀರಾ. ಎನಿವೇಸ್ ಅರ್ಜುನ್ ಸರ್, ಕ್ಯಾಪ್ಟನ್ ಮಾತಾಡ್ಸ್ಬಿಡೋಣ. ಸೊ ಕ್ಯಾಪ್ಟನ್ ನಿನ್ನೆ ಎಸ್ಕೇಪ್ ಆಗ್ಬಿಟ್ರು, ಇವಾಗ ಸಿಗಾಕೊಂಡಿದ್ದಾರೆ. ಸೊ ಹೇಳಿ ಫೈನಲಿ ನಿಮ್ಮ ಟೀಮ್ ಸೂಪರ್ ಸೂಪರ್. ಅರ್ಜುನ್ ಸರ್ ಫೈನಲಿ ಯು ಡಿಡ್ ಇಟ್. ನಿಮ್ಮ ಟೀಮ್ ನ ನೋಡಿ ಯುನಿಟಿ ಅನ್ನುವಂಥದ್ದು ನಾವು ಕಲಿಬೇಕು ಸರ್. ಸೊ ಲಾಸ್ಟ್ ಇಯರ್ ಕೂಡ ನೀವೇ ಚಾಂಪಿಯನ್ ಆಗಿದ್ರಿ, ಈ ವರ್ಷನೂ ಕೂಡ ನೀವೇ ಚಾಂಪಿಯನ್ ಆಗಿದ್ದೀರಾ. ನಿಮ್ ನಗು ನೋಡ್ತಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗಿದ್ರೆ ನಿಮ್ಮ ಹ್ಯಾಪಿನೆಸ್ ನ ಶೇರ್ ಮಾಡಿ ನಮ್ಮ ಜೊತೆ. ಇಲ್ಲ, ನಾವೆಲ್ಲ ನಮ್ಮ ಒಟ್ಟಿಗೆ ಒಂದು ಪರಿವಾರ ಅಂತ ನಾವು ಅನ್ಕೊಳ್ತೀವಿ, ಎಲ್ಲ ಒಂದು ಫ್ಯಾಮಿಲಿ ತರ ಒಟ್ಟಿಗೆ ಆಡಿದ್ವಿ. ಸೊ ದಟ್ ಇಸ್ ದ ರೀಸನ್ ವೈ ವಿ ವನ್. ಅಂಡ್ ದ ಗೇಮ್ ಆಫ್ ಕ್ರಿಕೆಟ್ ನಮ್ಗೆಲ್ಲರಿಗೂ ತುಂಬಾ ಇಷ್ಟ. ವಿ ಪ್ಲೇಡ್ ಕ್ರಿಕೆಟ್ ವಿತ್ ರೆಸ್ಪೆಕ್ಟ್ ಅಂಡ್ ದಟ್ಸ್ ವೈ ವಿ ವನ್ ದ ಗೇಮ್. ಅಂಡ್ ವಿ ಪ್ಲೇಡ್ ಆರ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ವಿಚ್ ಇಸ್ ಟು ಪ್ಲೇ ಟುಗೆದರ್ ಅಂಡ್ ಪ್ಲೇ ಆಸ್ ಒನ್ ಟೀಮ್. ಅದರಿಂದ ನಾವು ಆಡಿದ್ವಿ. ರೆಡ್ ಎಫ್ ಎಮ್ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಫ್ಲಡ್ ಲೈಟ್ಸ್ ಲಾಸ್ಟ್ ಇಯರ್ಗಿಂತ ತುಂಬ ಚೆನ್ನಾಗಿದೆ. ಆ್ಯಂಡ್ ವರ್ಷ ವರ್ಷ ಹಿಂಗೆ ನೀವು ಇಂಪ್ರೂವ್ ಆಗ್ತಾ ಇರಲಿ, ಇದೇ ಥರ ಕ್ರಿಕೆಟ್ನ ನೀವು ಎನ್ಕರೇಜ್ ಮಾಡ್ತಾ ಇರಿ ಅಂತ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್ ಟೂರ್ನಮೆಂಟ್ ಓವರ್ ಆಲ್. ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಆಸ್ ಅ ಟೀಮ್ ಅಂಡ್ ವಿ ಪ್ಲೇಡ್ ಆಸ್ ಒನ್ ಯೂನಿಟ್ ಆನ್ ಒನ್ ಟೀಮ್ ಅಂಡ್ ದಟ್ಸ್ ದಿ ಸ್ಪಿರಿಟ್ ಆಫ್ ದಿ ಗೇಮ್. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಇದೇ ಖುಷಿನಲ್ಲಿ ಎಲ್ಲರೂ ಒಂದ್ಸಲ ಜೋರಾಗಿ ಹೇಳಿ ರೆಡ್ ಎಫ್ಎಂ ಕೇಳಿ. ಸೌಂಡ್ ಬರಲಿಲ್ಲ. ರೆಡ್ ಎಫ್ಎಂ ಕೇಳಿ ಸೂಪರ್. ಓಕೆ, ಎನ್ ಆರ್ ಟೀಮ್ನ ನಾವು ಮಾತಾಡ್ಸಾಗಿದೆ. ಈಗ ಫೈನಲ್ ಆ ಕ್ಷಣಗಣನೆ ಕೂಡ ಬಂದಾಗೋಗಿದೆ. ಟೀಮ್ ವಿನ್ನರ್ ಯಾರು ಅಂತಲೂ ಕೂಡ ಗೊತ್ತಾಗೋಗ್ಬಿಟ್ಟಿದೆ. ಸೊ ಫೈನಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟ್ ಇಷ್ಟು ಸೂಪರ್ ಆಗಿ ನಡೆದಿದೆ. ಪುಸ್ತಕ ಬರೋ ಏ ಬಪ್ಪ ಇಲ್ಲಿ ಪುಸ್ತಕ ಇದೆಯಾ?
ಮೀಡಿಯಾ ಪಾರ್ಟ್ನರ್ ಆಗಿ ಮೂರು ದಿನಗಳಿಂದ ಕೂಡ ನೀವು ಭೂಮಿ ಟಿವಿನಲ್ಲಿ ನೋಡಬಹುದು. ಭೂಮಿ ಟಿವಿ ಅಂತ ನಮ್ಮ ಮೈಸೂರಿನಲ್ಲಿ ಚಾನಲ್ ಇದೆ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರುವಂತಹ ಒಂದು ಚಾನಲ್. ಸೊ ಭೂಮಿ ಟಿವಿ ಮೀಡಿಯಾ ಪಾರ್ಟ್ನರ್ ಭೂಮಿ ಟಿವಿಯ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಮಿಸ್ಟರ್ ಗಿರೀಶ್ ಹಾಗೆ ಸೋಮಶೇಖರ್ ಸರ್ ಅವರು ದಯವಿಟ್ಟು ಇದನ್ನು ನಾನು ಕೇಳಿಕೊಂಡಿದ್ದೀನಿ. ಫೈನಲಿ ಮುಗಿತು ಕಣ್ರಿ. ಅಂಡ್ ಈ ವರ್ಷ ಕೂಡ ಎನ್ ಆರ್ ಗ್ರೂಪ್ ಅವರು ಗೆದ್ದಿದ್ದಾರೆ. ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ನಡೀತಾನೆ ಇದೆ. ಇನ್ನು ಕೂಡ ಇಲ್ಲಿ ಎಷ್ಟೊಂದು ಜನ ಫೋಟೋಸ್ ತೆಗೆಸ್ಕೊತಾನೆ ಇದ್ದಾರೆ. ಸೊ ನೋಡಿದಿರಾ ಹೇಗೆಲ್ಲ ಇತ್ತು ರೆಡ್ ಕಾಪ್ ಸೀಸನ್ 4 ಅಂತ ಹೇಳಿ. ನಾವು ಮೊದಲಿಂದಾನು ಹೇಳ್ತಾ ಇದೀವಿ ಇಟ್ಸ್ ಗೆಟಿಂಗ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್ ಅಂತ. ಸೊ ಲಾರ್ಜ್ ದೆನ್ ಲೈಫ್ ಕ್ರಿಕೆಟ್ ಟೂರ್ನಮೆಂಟ್ನ ನೀವು ಆಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಬರುತ್ತಲ್ಲಪ್ಪ ರೆಡ್ ಕಾಪ್ ಸೀಸನ್ 5 ವೆಯ್ಟ್ ಮಾಡಬೇಕು. ಸದ್ಯಕ್ಕೆ ನಾನು ನಮ್ಮ ಅರ್ಜೆ ಭಾವನಾ ನಿಮ್ಮೆಲ್ರಿಗೂ ಗುಡ್ ನೈಟ್ ಶ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾ ಇದೀನಿ. ನಾಳೆ ಮತ್ತೆ ರೇಡಿಯೋನಲ್ಲಿ ಸಿಗುವ. ಸ್ಟೇ ಟ್ಯೂನ್ಡ್ ಇನ್ ಟು ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ, ಹಾಗೆ ಭೂಮಿ ಟಿವಿ. ಥ್ಯಾಂಕ್ ಯು ವೆರಿ ಮಚ್, ವಿ ಲವ್ ಯು. ಇನ್ಮೇಲೆ ನಾವು ನೀವು ಒಂಥರ ಫ್ರೆಂಡ್ಸ್ ಆಗ್ಬಿಟ್ಟಿರ್ತೀವಿ. ಜೊತೆಗೆ ನೀವು ಅಷ್ಟೇ ಭೂಮಿ ಟಿವಿ ಯಾವಾಗಲೂ ನೋಡ್ತಾನೆ ಇರಿ, ಕೇಳ್ತಾನೆ ಇರಿ ರೆಡ್ ಎಫ್ ಎಂ. ಬೈ ಬೈ, ಮಸ್ತ್ ಮಜಾ ಮಾಡಿ.